ಎಲ್ರಿಗೂ ನಮಸ್ಕಾರ. ಸಂಬಂಧಗಳ ಸುತ್ತ ಸರಣಿಯಲ್ಲಿ ದೂಷಣೆಯ ಬಗೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ದೂಷಣೆ ಯಾವ ರೀತಿಯಲ್ಲಿ ಇರಬಹುದು? ಇದೊಂಥರ ಆಶ್ಚರ್ಯ ಅಲ್ವಾ ನಿಮಗೆ? ದೂಷಣೆಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಅಂತ? ಖಂಡಿತ ಇರೋದಕ್ಕೆ ಸಾಧ್ಯ, ನಮಗೆ ಅದು ಅರ್ಥನೇ ಆಗಿರಲ್ಲ. ಈಗ ಸಾಮಾನ್ಯವಾಗಿ ಯಾರಿಗಾದರೂ ನೀನು ಈ ಥರ ಮಾಡಿದೆ ಅಥವಾ ಈ ಥರ ಮಾಡಿಲ್ಲ ಅಂತ ಹೇಳ್ಬೋದು. ಈಗ ಮನೆಯಲ್ಲಿ ಹೆಂಡತಿಗೆ ಇವತ್ತು ಸಾರು ಚೆನ್ನಾಗಿಲ್ಲ ಕಣೆ, ಸಾರು ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತೀವಿ. ಅಥವಾ ಗಂಡ ಏನೋ ಒಂದು ಸಾಮಾನು ತರ್ತಾನೆ, ಅಕ್ಕಿ ತಂದಿರ್ತಾನೆ, ಈ ಅಕ್ಕಿಲಿ ಹುಳ ಇರೋ ಅಕ್ಕಿ ತಂದಿದ್ದೀರಲ್ರಿ ಅಂತ ಹೇಳ್ಬೋದು. ಸೊ ಇದು ದೂಷಣೆನೆ. ಅಂದರೆ ಇದು ಸುಮಾರಿನ ದೂಷಣೆಗಳ ಹಂತದಲ್ಲಿ ಪ್ರಥಮ ಹಂತ. ಅಂದರೆ ಇರೋದ್ರಲ್ಲಿ ಒಳ್ಳೆಯ ದೂಷಣೆ ಇದು. ಯಾವ ದೂಷಣೆನೂ ಒಳ್ಳೇದಾಗಿರೋಕೆ ಸಾಧ್ಯ ಇಲ್ಲ, ಅದು ಸ್ವಲ್ಪ ಒಳ್ಳೆಯ ದೂಷಣೆ ಇದು. ಇದೇನಾಗಿರುತ್ತೆ ಅಂದರೆ, ಇಲ್ಲಿ ಒಂದು ಕ್ರಿಯೆ, ಒಂದು ಆ್ಯಕ್ಷನ್ ಬಗ್ಗೆ ಮಾತ್ರ ನಮ್ಮ ಅಭಿಪ್ರಾಯ ಇರುತ್ತೆ. ನೀನು ಮಾಡಿರೋ ಸಾರು ಚೆನ್ನಾಗಿಲ್ಲ ಅಥವಾ ತಂದಿರೋ ಅಕ್ಕಿಯಲ್ಲಿ ಹುಳ ಇದೆ ಅಂತ ಅಷ್ಟೇ ಇರುತ್ತೆ, ಅದಕ್ಕಿಂತ ಹೆಚ್ಚೇನಿರಲ್ಲ. ಅಥವಾ ಮಗನಿಗೆ ಈ ಲೆಕ್ಕವನ್ನು ತಪ್ಪು ಮಾಡಿದೀಯಾ ಅಂತ ಹೇಳ್ಬೋದು. ಅದು ಒಂಥರದ ದೂಷಣೆ ಆಗ್ಬೋದು ಅಥವಾ ಅಭಿಪ್ರಾಯನೂ ಆಗ್ಬೋದು, ನಮ್ಮ ಸಂಬಂಧದ ಮೇಲೆ ಇರುತ್ತೆ. ಆದರೆ ಇದು ಸ್ವಲ್ಪ ಸಹನೀಯವಾಗಿರುತ್ತೆ, ಇದು ಆರೋಗ್ಯಕರ ಅಂತಲ್ಲ, ಇರೋದರಲ್ಲಿ ಸಹನೀಯವಾಗಿರುತ್ತೆ. ಇದರ ಎರಡನೇ ಹಂತದಲ್ಲಿ ಈಗ ನೋಡಿ, ಗಂಡ ಹೇಳ್ಬೋದು, ಇದೇನೇ ಸಾರ್ ಇದು, ಸಾರೋ ಕಲಗಚ್ಚೋ ಗೊತ್ತಾಗಲ್ಲಲ್ಲ, ಒಂದು ಅಡಿಗೆನು ಸನಿ ಚೆನ್ನಾಗಿ ಮಾಡಕ್ಕೆ ಬರಲ್ಲ ನಿನಗೆ. ಅಥವಾ ಹೆಂಡತಿ ಹೇಳ್ಬೋದು, ಇದೇನ್ರಿ ಅಕ್ಕಿ ತಂದಿದ್ದೀರಾ, ಅಕ್ಕಿಗಿಂತ ಹುಳನೇ ಜಾಸ್ತಿ ಇದೆ, ನೆಟ್ಟಗೆ ನೋಡ್ಕೊಂಡು ತರಕ್ಕೆ ಬರಲ್ವ ನಿಮಗೆ, ಒಂದು ಕೆಲಸನೂ ನೆಟ್ಟಗೆ ಮಾಡಲ್ಲ ನೀವು ಅಂತ ಹೇಳ್ಬೋದು. ಅಥವಾ ಮಗನಿಗೆ ಲೆಕ್ಕ ಬರೆದಿದ್ರೆ, ಏನಯ್ಯ ದಡ್ಡ ನೀನು, ಇಷ್ಟು ಸರಳವಾದ ಲೆಕ್ಕನೂ ಬರಲ್ಲ ನಿನಗೆ ಅಂತ ಹೇಳ್ಬೋದು. ಅಂದರೆ ಇಲ್ಲೇನಾಗಿರುತ್ತೆ, ಬರೆಯ ಆ ಆಕ್ಷನ್ ಬಗ್ಗೆ ಮಾತ್ರ ಇರಲ್ಲ, ಇಡೀ ವ್ಯಕ್ತಿತ್ವದ ಬಗೆಗೆ ಕೆಟ್ಟ ಮಾತುಗಳಿರುತ್ತೆ, ಅವಹೇಳನ ಇರುತ್ತೆ, ತುಚ್ಛೀಕರಣ ಇರುತ್ತೆ. ಅಂದರೆ ಕೀಳಾಗಿ ಮಾಡ್ತಾ ಇರ್ತೀವಿ ಇಡೀ ವ್ಯಕ್ತಿತ್ವವನ್ನು. ಇದು ಬಹಳ ಅತ್ಯಂತ ಅಪಾಯಕಾರಿಯಾದ ದೂಷಣೆ ಆಗುತ್ತೆ. ಇದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಥವಾ ದೂಷಣೆ ಮಾಡೋದಕ್ಕೆ ಶಬ್ದಗಳು ಕಟುವಾಗಿರಬೇಕು, ಧ್ವನಿ ಜೋರಾಗಿರಬೇಕು ಅಂತಲೂ ಇಲ್ಲ, ಬಹಳ ನಯವಾಗಿ ನಗ್ತಾ ನಗ್ತಾನು ದೂಷಣೆ ಮಾಡ್ಬೋದು. ಹಾಗೆ ನೋಡಿದ್ರೆ ವ್ಯಂಗ್ಯನೂ ಒಂದು ರೀತಿಯ ದೂಷಣೆ. ಯಾವುದೊಂದು ಚರ್ಚೆ ಆಗ್ತಾ ಇರುತ್ತೆ, ಆ ಚರ್ಚೆಯಲ್ಲಿ ಯಾರೋ ಒಬ್ರು ಒಪ್ಕೊಳ್ಳಲ್ಲ ಅಭಿಪ್ರಾಯವನ್ನು, ಅವಾಗ ಓ ಆಯ್ತು ಬಿಡಪ್ಪ ನೀನ್ ಹೇಳಿದ್ರೆ ಸರಿ, ಆಯ್ತು ಮರೆಯ ಕೈ ಮುಗಿತೀನಿ ನಿಲ್ಸು ನೀನು ಸಾಕು ಅಂತ. ಸೊ ಈ ವ್ಯಂಗ್ಯನೂ ಕೂಡ ಒಂದು ರೀತಿ ದೂಷಣೆ ಆಗ್ಬೋದು. ಅಥವಾ ಬಹಳ ನಯವಾಗಿ ತಣ್ಣನೆಯ ಧ್ವನಿಯಲ್ಲಿ ಅವಹೇಳನ ಮಾಡೋದಕ್ಕೆ ಸಾಧ್ಯ ಇದೆ. ಈಗ ಯಾರೋ ಸ್ನೇಹಿತನೋ ಅಥವಾ ಮಗನೋ ಏನೋ ಹೇಳಕ್ ಬಂದಾಗ, ಹೋಗ್ಲಿ ಬಿಡು ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಸುಮ್ಮನೆ ನಿನ್ನ ಹತ್ರ ಮಾತಾಡೋದೆ ವೇಸ್ಟ್ ಅನ್ಬೋದು. ಇದು ಬಹಳ ಸಾಮಾನ್ಯ ಧ್ವನಿಯಲ್ಲಿ ಮಾಡುವ ಅವಹೇಳನ ಇದು. ಇದು ಬಹಳ ಕ್ರೂರವಾಗಿರುತ್ತೆ. ಹಾಗಾಗಿ ಇದರಲ್ಲಿ ಏನು ಕೆಟ್ಟ ಧ್ವನಿ, ಕೆಟ್ಟ ಭಾಷೆ ಇರಲ್ಲ ಅಥವಾ ಜೋರಾದ ಧ್ವನಿ ಇರಲ್ಲ. ಇನ್ನೂ ವಿಚಿತ್ರ ಅಂದರೆ, ನೀವೇನೂ ಉತ್ತರನೂ ಕೊಡಬೇಕಾಗಿಲ್ಲ. ಯಾರೋ ಏನೋ ಮಾತಾಡಿದಾಗ ಅದನ್ನು ಕಡೆಗಣಿಸ್ಬಿಟ್ರೆ ಅದು ಒಂದು ರೀತಿಯ ದೂಷಣೆಯೇ. ಅಂದರೆ ಒಂದು ರೀತಿ ಅವರನ್ನು ಅಲಕ್ಷ್ಯ ಮಾಡೋದು, ಕೀಳಾಗಿ ನೋಡೋ ರೀತಿಯೇ ಅದು. ಅಥವಾ ಒಂದು ಕೆಟ್ಟ ದೃಷ್ಟಿ, ಒಂದು ಅಸಹನೆಯ ಅಥವಾ ಒಂದು ಬೇಸರದ ದೃಷ್ಟಿ, ಅದು ಸಾಕಾಗುತ್ತೆ. ಸೊ ಅಂತಂದರೆ ಆ ದೂಷಣೆಗೆ ಶಬ್ದಗಳು ಅಥವಾ ಧ್ವನಿಯ ಏರಿಳಿತದ ಯಾವ ಬದಲಾವಣೆಯೂ ಬೇಕಾಗಿಲ್ಲ. ಇಡೀ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಒಂದು ಮಾತು ಅಥವಾ ಒಂದು ಅಭಿಪ್ರಾಯ ಎಷ್ಟು ಆಳವಾದ ಡ್ಯಾಮೇಜ್ ಮಾಡಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ದೂಷಣೆಯನ್ನು ವಿವಿಧ ವಿಧಗಳನ್ನು ಹೇಳ್ತಾ ಚರ್ಚೆ ಮಾಡ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ, ಅದು ಬಹಳ ಕಾಂಪ್ಲಿಕೇಟೆಡ್ ವಿಷಯ ಅಂತ ನಿಮಗೆ ಅನಿಸ್ಬೋದು. ಆದರೆ ಇದನ್ನು ಬಹಳ ಸರಳವಾಗಿ ಸಣ್ಣ ಸಣ್ಣ ವಿಷಯಗಳ ಆಧಾರದ ಮೇಲೆ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಹಳ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.